ಸುಮಾರು 7 ವರ್ಷಗಳ ನಂತರ ಅಂಜನಿ ಪುತ್ರ ಸಿನಿಮಾ ರಿಲೀಸ್ ಆಗಿದೆ. ಅಪ್ಪುನ ತೆರೆ ಮೇಲೆ ನೋಡಿ ಆನಂದಿಸ್ತಿದ್ದಾರೆ. ಸದ್ಯಕ್ಕೆ ನಮ್ಮ ಜೊತೆ ಅಭಿಮಾನಿಗಳಿದ್ದಾರೆ. ಇಂಟರ್ವಲ್ ಆಗಿದೆ, ಮತ್ತೆ ಸಿನಿಮಾವನ್ನು ನೋಡಿದ್ದು ಹೇಗನ್ನಿಸ್ತು ಅವ್ರನ್ನ ಕೇಳ್ತಾ ಹೋಗೋಣ. ಹೆಲೋ ಸಿನಿಮಾ ಅಂಜನಿ ಪುತ್ರ, ಅಪ್ಪುವ್ರನ್ನ ತೆರೆ ಮೇಲೆ ನೋಡೋದೇ ಒಂಥರ ಖುಷಿ. 7 ವರ್ಷಗಳ ನಂತರ ಎಲ್ರಿಗೂ ಫೇವ್ರೆಟ್ ಆದಂಥ ಮೂವಿ ಅಂಜನಿ ಪುತ್ರ ರಿಲೀಸ್ ಆಗಿದೆ, ಎಷ್ಟು ಖುಷಿ ಇದೆ? ಇಂಟರ್ವಲ್ ಬೇರೆ ಆಗಿದೆ, ತುಂಬ ಖುಷಿ ಇದೆ ಮ್ಯಾಮ್. 7 ಇಯರ್ಸ್ ಮುಂಚೆನೂ ಸೇಮ್ ಕ್ರೇಜು, ಇವಾಗಲೂ ಸೇಮ್ ಕ್ರೇಜು. ಮಾರ್ನಿಂಗೇ ಪವರ್ ಮೂವಿಗೆ 6 o'clock ಹೋಗಿ ಫಸ್ಟ್ ಶೋ, ಇವಾಗ 10 o'clock ಫಸ್ಟ್ ಶೋ ಅಂಜನಿ ಪುತ್ರ ಬಂದಿದ್ದೀವಿ. ಸೇಮ್ ಕ್ರೇಜ್, ಅದೇ ಫ್ಯಾನಿಸಮು, ಅಪ್ಪು ಫಾರ್ ಎವರ್. 7 ವರ್ಷಗಳ ಹಿಂದೆ ರಿಲೀಸ್ ಆದಾಗಲೂ ನೀವು ಅಪ್ಪು ಸಿನಿಮಾನ, ಅಂಜನಿ ಪುತ್ರ ಸಿನಿಮಾನ ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ರ ಹೇಗೆ? ಹೌದು, ಸೇಮ್ ಥಿಯೇಟರ್ ಸೇಮ್ ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ವಿ. ಸೇಮ್ ಇವಾಗ್ಲೂ ರಿಲೀಸ್ಗೂ ಪಕ್ಕ. ಜಾಕಿನ ಹಬ್ಬ ಮಾಡಾಯ್ತು, ಇನ್ನು ಅಂಜನಿ ಪುತ್ರ ಎಲ್ಲ ಧೂಳೆ ಬಿಡಿಸೋದು. ಯಾವ ಫಿಲಮ್ ಬಂದ್ರಷ್ಟೇ ಏನು ಬಾಸ್ ನಂತರ ಯಾವತ್ತೂ ಬಿಡೋಕ್ಕಾಗಲ್ಲ ನಾವು. ಸೊ ಇವಾಗಲೂ ಅಪ್ಪು ಫ್ಯಾನು, ಅವಾಗಲೂ ಅಪ್ಪು ಫ್ಯಾನ್, ಫಾರ್ ಎವರ್ ಅಪ್ಪು ಫ್ಯಾನು. ಅವ್ರು ಯಾವುದೇ ಫಿಲಮ್ ಅಂದರು ಟಿವಿಲಿ ಹಾಕ್ತಾರೆ, ನೋಡ್ತೀವಿ ಪರವಾಗಿಲ್ಲ. ನಮಗೀಗ ಅವ್ರು ರಿಲೀಸ್ ರಿಲೀಸ್ ಮಾಡಲಿ ಫಿಲಮು, ಖುಷಿನೇ ಇದೆ. ನಾವು ಇನ್ನೂ ಬಂದು ನೋಡ್ತೀವಿ, ಸೆಲೆಬ್ರೇಟ್ ಮಾಡ್ತೀವಿ, ಹಬ್ಬ ಮಾಡ್ತೀವಿ ಅಪ್ಪು ಸರ್ನ. ಅವ್ರನ್ನ ತೆರೆ ಮೇಲೆ ನಾವು ಪ್ರತಿ ಸಲ ನೋಡಿದಾಗಲೂ ಅದು ನಮಗೆ ಹೊಸದಾಗೆ ಕಾಣಿಸುತ್ತೆ. ಸೊ ಈ ಸಿನಿಮಾ ರಿಲೀಸ್ ಆಗಿದೆ ಅಷ್ಟೇ, ಬಟ್ ನಿಮಗೆ ಏನು ಹೊಸದಾಗಿ ಕಾಣಿಸ್ತಾ ಇದೆ? ಮೇಯ್ನ್ ಡೈಲಾಗ್ಸು, ಸ್ಕ್ರೀನ್ ಪ್ಲೇ, ಆಮೇಲೆ ಡ್ಯಾನ್ಸ್. ನಾವು ಡ್ಯಾನ್ಸರ್ಸ್, ನಮ್ಮ ಪವರ್ ಡ್ಯಾನ್ಸ್ ಅಕಾಡೆಮಿ ಅಂತ ಡ್ಯಾನ್ಸ್, ನಮ್ಮ ಡ್ಯಾನ್ಸ್ ಸ್ಟುಡಿಯೋ ಇದೆ ರಾಜಾಜಿನಗರಲ್ಲಿ. ಸೊ ಆವಾಗಿಂದ ಅವ್ರು ಡ್ಯಾನ್ಸ್ ಫಾಲೋ ಇಸಮ್ಮ, ಚಿಕ್ಕ ವಯಸ್ಸಿಂದನೂ ಅವ್ರ ಡ್ಯಾನ್ಸ್ ವೀಡಿಯೋಸ್ ನೋಡ್ಕೊಂಡು ಮಾಡ್ಕೊಂಡು ಇವಾಗಲೂ ಅಷ್ಟೇ ಥಿಯೇಟರ್ ಸ್ಕ್ರೀನಲ್ಲಿ ವೀಡಿಯೋಸ್ ಮಾಡಿದ್ದೀವಿ ಎಲ್ಲ. ಅಪ್ಪು ಅವ್ರಿಗೆ ಸಾಕಷ್ಟು ರೀಸನ್ಗೆ ಸಾಕಷ್ಟು ಫ್ಯಾನ್ಸ್ ಇದ್ದಾರೆ, ಬಟ್ ನಿಮಗೆ ಯಾಕೆ ಸ್ಪೆಷಲಿ ಅಪ್ಪು ಅಂದರೆ ಅಷ್ಟು ಇಷ್ಟ? ಫಸ್ಟ್ ಇವ್ರಿಗೆ ಕೇಳ್ತು ಅಪ್ಪು ಸರ್ ಅಂದರೆ ಏನೋ ಒಂಥರ ಖುಷಿ ನಮಗೆ. ಫಸ್ಟ್ ಆಫ್ ಆಲು ನಾನು ಒಂದು ಇನ್ಸಿಡೆಂಟ್ ಹೇಳೋಕೆ ಇಷ್ಟಪಡ್ತೀನಿ. ನಾವು ದೊಡ್ಡ ಮನೆ ಹುಡುಗ ಶೂಟಿಂಗ್ ಟೈಮಲ್ಲಿ ಅವ್ರು ಪೂರ್ಣಿಮಾ ಸ್ಟುಡಿಯೋಸ್ ಇದೆ ಅಲ್ಲಿ ಹೋಗಿದ್ವಿ. ಅವಾಗ ಅವರು ನಮ್ಮ ಆ್ಯಕ್ಚುಲಿ ನಾವು ಗುಲ್ಬರ್ಗ ಇರೋದು, ನಾವು ಗುಲ್ಬರ್ಗಿಂದ ಬಂದಿದ್ದೀವಿ ಅಂದ ತಕ್ಷಣ ಅವ್ರ ವ್ಯಾನಿಂದ ಆಚೆ ಬಂದರು, ಫೋಟೋ ತೆಗೆಸ್ಕೊಂಡ್ರು. ಅವಾಗ ಮಳೆ ಬರುತ್ತೆ, ಮಳೆ ಬಂದಾಗ ಅವರ ಬಾಡಿ ಗಾರ್ಡ್ಸ್ ಇರಲಿಲ್ಲ, ಸಪ್ರೇಟಾಗಿ ಸೈಡ್ಗೊಂಡು ಹೋಗ್ತಾರೆ. ನಮ್ಮ ಅಜ್ಜಿ ಕೈಯಲ್ಲಿ ಛತ್ರಿ ಇರುತ್ತೆ, ಛತ್ರಿ ಹಿಡ್ಕೊಂಡು ಕೈ ಹಾಕಿ ಸೈಡಲ್ಲಿ ಕರ್ಕೊಂಡೋಗಿ ಮಳೆ ನಿಲ್ಲೋವರೆಗೂ ಮಾತಾಡ್ತಾರೆ. ಒಂದು ಸುಮಾರು 15-20 minutes ಮುಗ್ದಾದ್ಮೇಲೆ, ಮಳೆ ನಿಂತಾದ್ಮೇಲೆ ಕಾಲು ನಮಸ್ಕಾರ ಮಾಡಿಬಿಟ್ಟು ನಾನು ಬರ್ತೀನಮ್ಮ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಮನೆ ಒಳಗಡೆ ಕರೆದು ಮಜ್ಜಿಗೆ ಕೂಡ ಕೊಟ್ಟಿದ್ದಾರೆ. ಅಂಥ ಒಳ್ಳೆ ಮನುಷ್ಯ, ಬಟ್ ಈಗ ಫಿಲಮ್ಸ್ ಎಲ್ಲ ನೋಡಿದ್ಮೇಲೆ ನಮ್ಗೆ ಅವ್ರು ಇಲ್ಲ ಅಂತ ಅನ್ಸೋದೇ ಇಲ್ಲ. ಇಲ್ಲ ಇದ್ದಾರೆ, ಎಲ್ಲ ಶೂಟ್ಗೆ ಹೋಗಿದ್ದಾರಪ್ಪ, ಏನೋ ನೆಕ್ಸ್ಟ್ ಫಿಲಮ್ ಬರುತ್ತೆ. ಈಗ ಅವ್ರು ನೆಕ್ಸ್ಟ್ ಯಾವುದೇ ಫಿಲಮ್ ರಿಲೀಸ್ಗೋಸ್ಕರ ನಾವು ಕಾಯ್ತಿದ್ದೀವಿ. ಆ್ಯಕ್ಚುಲಿ ನಾಳೆ ನಾವು ನಾಡಿದ್ದು ನಮ್ಮದೆಲ್ಲ ಎಕ್ಸಾಮ್ಸು, ಎಕ್ಸಾಮ್ ಬರಿಬೋದು. ಅಪ್ಪು ಸರ್ ಮೂವಿ ಬಂದಿದೆ ಫಸ್ಟು, ಅದನ್ನ ನೋಡಬೇಕು. ಎಕ್ಸಾಮ್ಗಿಂತ ಹೆಚ್ಚು ಅಪ್ಪು ಸರ್ ಮೂವಿ ಹಾಗಾದರೆ? ಹೌದೌದು, ಎಕ್ಸಾಮ್ಸ್ ಏನು ವರ್ಷ ವರ್ಷ ಬರಿತೀವಿ, ಈ ಟೈಮ್ ಹೋಯ್ತೇನೆ ಸಪ್ಲಿಮೆಂಟ್ರಿ ಕಟ್ ಬರಿಬೋದು. ಬಟ್ ಬಾಸ್ ಬಂದಿದ್ದಾರೆ, ಫಸ್ಟ್ ಬಾಸ್ನ ನೋಡ್ಬೇಕು ನಾವು. ನಿಮ್ಗೆ ಯಾಕೆ ಅಷ್ಟು ಇಷ್ಟ ಅಪ್ಪು ಅವರು ಅಂದರೆ? ಸೇಮ್ ಮ್ಯಾಮ್, ನಾವೂ ಅಷ್ಟೇ. ಗಂಧದ ಗುಡಿ ಟೈಮಲ್ಲೂ ಎಕ್ಸಾಮ್ ಯಾವತ್ತೇ ಇತ್ತು, ಮಾರ್ನಿಂಗ್ 7 o'clock ಶೋಗೆ ಬಂದುಬಿಟ್ಟು ಮತ್ತೆ 9:30 ಎಕ್ಸಾಮ್ ಬರೆಯೋಕೆ ಹೋಗಿದ್ವಿ ಪಕ್ಕದಲ್ಲೇ ಕಾಲೇಜಲ್ಲೇ. ಸೊ ಒಂಥರ ಚಿಕ್ಕ ವಯಸ್ಸಿಂದನೂ ಒಂಥರ ಫುಲ್ ಫೇವ್ರೇಟ್ ಅಪ್ಪು ಸರ್ ಅಂದರೆ, ಒಂಥರ ಫುಲ್ ನಮ್ಮ ಹತ್ರ ಎಲ್ಲ ಫುಲ್ ನಮ್ಮ ಫ್ಯಾಮಿಲಿ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲರೂ ಒಂಥರ ಫ್ಯಾನ್ಸ್ ಕ್ಲಬ್ ಥರ. ಜಾಕಿ ಹಬ್ಬ ಆಯಿತು, ಇವತ್ತು ಅಂಜನಿ ಪುತ್ರ ಪವರ್, ನೆಕ್ಸ್ಟ್ ಯಾವ ಸಿನಿಮಾ ಮತ್ತೆ ರಿಲೀಸ್ ಆಗಬೇಕು ಅಂತ ನಿಮಗೆ ಆಸೆ ಅಪ್ಪು ಅವ್ರದ್ದು? ನೆಕ್ಸ್ಟ್ ಅಪ್ಪು ಮ್ಯಾಮ್, ನೆಕ್ಸ್ಟ್ ಅಪ್ಪು ಪಕ್ಕ ಫಿಕ್ಸ್. ಎಷ್ಟು ವರ್ಷ ಆಯ್ತು ಅನ್ಕೊತೀನಿ, ಫ್ಯಾಮಿಲಿ ಸಮೇತ ಥಿಯೇಟ್ರಿಗೆ ಯಾರೂ ಬಂದಿಲ್ಲ. ಸೊ ನನ್ನ ಪ್ರಕಾರ ರಾಜ್ಕುಮಾರ್ ಆಗಲಿ ಅಂತ, ರಾಜ್ಕುಮಾರ್ ಆಗಲಿ. ಅಪ್ಪು ಸರ್ ಡ್ಯಾನ್ಸ್ನ ಮತ್ತೆ ನೋಡ್ಬೇಕು, ಅವ್ರು ಯಾವ ಡ್ಯಾನ್ಸ್ ಮಾಡಿದ್ರು ಒಟ್ಟು ಚೆನ್ನಾಗಿರುತ್ತೆ. ಏನೋ ಒಟ್ಟು ರಿಲೀಸ್ ಆಗಲಿ ಅವ್ರ ಫಿಲಮ್ ಅಷ್ಟೇ, ವರ್ಷಕ್ಕೊಂದು 3 films ರಿಲೀಸ್ ಆಗಲಿ ಅಂತ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಅಪ್ಪು ಅಭಿಮಾನಿಗಳ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಅರುಣ್ ಜೊತೆ ಕಾವ್ಯ, ಕನ್ನಡ ಪಿಕ್ಚರ್.